பரமாத்மா பாண்டுறங்க. ಇಲ್ಲಿಟ್ಟು ದುಡ್ಡೇ ಕಾಣಿಸ್ತಾ ಇಲ್ವ? 50,000 ರೂಪಾಯಿ ಕಡೆ ದುಡ್ಡು ಕಾಣ್ತಾ ಇಲ್ವಾ? ಉಸ್ತಿರ ಬಾಯಿನ ಒಡವೆ ಕದಿಯೋದಕ್ಕೆ ಬೀಗದ ಕೈ ಬೇಕಾಗಿಲ್ಲ. ಬೀರು ಬಾಗಿಲು ತೆಗೆದಿದೆ ಅಂತ ಅಂದ್ಮೇಲೆ ಆ ಕಳ್ಳನ ಮಗ ಡೂಪ್ಲಿಕೇಟ್ ಕೀನೇ ಉಪಯೋಗಿಸಿರ್ಬೇಕು. ಹೊರಗಡೆ ಕಳ್ಳಂಗೆ ಡೂಪ್ಲಿಕೇಟ್ ಬೀಗದ ಕೈ ಹೇಗಣ್ಣ ಸಿಗುತ್ತೆ? ಸಹೋದರಿ, ಕಳ್ತರದ ವಿಚಾರದಲ್ಲಿ ನೀನು ಬುದ್ಧಿವಂತಿಕೆ ಉಪಯೋಗಿಸ್ಬೇಡ. ನಿನ್ ಬುದ್ಧಿವಂತಿಕೆನ ಅಯ್ಯೋ ಕಳ್ಳ ಬಟ್ಟೆ ಮಗನೇ, ನನ್ನ ಮೈ ಮೇಲೆ ದೊಡ್ಡವೆಲ್ಲ ನುಣ್ಣು ಮಾಡ್ಬಿಟ್ಟನು. ಅವನ ನಾಯಿ ರೂಳಿ ಬಂದ್ ಸಾಯ್ಲಿ, ಅವ್ರ ಅಪ್ಪ ಅಮ್ಮ ಬೆಂಕಿ ಬಿಸ್ ಸಾಯ್ಲಿ, ಅವನ್ನ ಅವ್ರ ಮನೆಯವರೆಲ್ಲ ಯಮ ಧರ್ಮರಾಯ ಕೊತ ಕೊತ ಆತ ಕುದಿಯೋ ಎಣ್ಣೆ ಹಾಕಿ ಬೋಂಡ ಮಾಡಿ ಬೋಂಡ. ಅಮ್ಮ, ಕಳ್ಳನ್ ಏನ್ ಬೇಕಾದ್ರೂ ಬಯ್ಯಿ, ಪಾಪ ಮನೆಯವ್ರನ್ನೆಲ್ಲ ಯಾಕೆ ಬೈತೀಯ ಬಾಯಿಗೆ ಬಂದಂಗೆ ನೀನು? ನನಗನ್ಸುತ್ತೆ ಇದ್ರಲ್ಲಿ ಮನೆ ಕಳ್ಳನ ಕೈ ಮಾಡ ಇದೆ ಅಂತ. ಪೊಲೀಸ್ ಸ್ಟೇಷನ್ ಫೋನ್ ಮಾಡೋ, ನಾಯಿನ ಕರ್ಸೋ. ಕರ್ಸೋ ನಾಯಿನ? ಆ ನಾಯಿ ಕಳ್ಳನ ಮಗನ. ನಾನು 36 ಇಂಜೆಕ್ಷನ್ ತಗೊಳಕ್ ಆಗಲ್ಲ. ಅಂದ್ರೆ ಹುಚ್ಚು ನಾಯಿ ಕಡಿದ್ರೆ 36 ಇಂಜೆಕ್ಷನ್ ಕೊಡಿಸ್ಬೇಕು. ಪೊಲೀಸ್ ಆಗಿದೆಯಲ್ಲ ಅದಕ್ಕೆ ಹಚ್ಚಿಬಿಟ್ರೆ 76 ಇಂಜೆಕ್ಷನ್ ಕೊಡಬೇಕು. ಹೌದಾ? ಏನು ಯೋಚನೆ ಮಾಡಿ, ನಾನು ಹಿಡ್ಕೊಂಡ್ ಬರ್ತೀನಿ ನಾಯಿನ ಕಳ್ಳಿಂದ.